ತುಮಕೂರಿನ ಸಂಸದ, ಕೇಂದ್ರ ಜಲಮಂಡಳಿ ಮತ್ತು ರೈಲ್ವೆ ಖಾತೆ ಸಚಿವ ಬಿ ಸೋಮಣ್ಣನವರ ಹುಟ್ಟುಹಬ್ಬವನ್ನು ಜಿಲ್ಲಾಧ್ಯಕ್ಷ ದನಯಾ ಕುಮಾರ್ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಆಚರಿಸಲಾಯಿತು. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ವಿ ಸೋಮಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರರಿಗೂ ಅವರ ತಂದೆಯ ರಾಜಕೀಯ ಸೇವೆಗಳನ್ನು ನಾನು ನೆನಪಿಸಿದ್ದೇನೆ ಎಂದು 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು 50 ವರ್ಷಗಳ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಇದುವರೆಗೂ 14 ರಾಜ್ಯಗಳ ರಿವ್ಯೂ ಸಹ ನಾನು ಮಾಡಿದ್ದೇನೆ. ಹಾಗಾಗಿ ಆರೋಗ್ಯಕರವಾದ ಬೆಳವಣಿಗೆಗೆ ಈ ರೀತಿಯಾಗಿ ಖರ್ಚು ಮಾಡುವ ಬದಲು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಖರ್ಚು ಮಾಡಿ ಎಂದು ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ. ರಾಜಕೀಯವಾಗಿ ಬುದ್ಧಿವಂತಿಕೆ ಇದೆ, ಇದನ್ನೆಲ್ಲ ಬಿಟ್ಟು ಇನ್ನು ಮೇಲೆ ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಸರ್. ನಾನು ಬೆಳಿಗ್ಗೆ ನನಗೆ ಡಾಕ್ಟರ್ ಪರಮೇಶ್ವರ್ ಅವರು ಫೋನ್ ಮಾಡಿದ್ರು. ನಾನು ಹೇಳಿದೆ, ನಿಮ್ಮ ತಂದೆಯವರು ನೀವು ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬ, ನಾವೆಲ್ಲ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಲಿಲ್ಲ ಅಂದರೆ ಭಗವಂತ ನಮ್ಮ ಕ್ಷಮಿಸೋಲ್ಲ. ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ 50 ಅಲ್ಲ 100 ವರ್ಷದ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಯಾರಾದರೂ ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀನಿ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ, ಬಾಕಿದೆಲ್ಲ ಬಿಡಿ. 370 ವಿಧಿಯನ್ನು ಜಮ್ಮು ಕಾಶ್ಮೀರದಲ್ಲಿ ತೆಗೆದ್ಮೇಲೆ 26,000 ಗ್ರಾಮಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ, ಬೀದಿ ದೀಪ ಜೊತೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಎಲ್ಲ ಕುಟುಂಬಗಳಿಗೂ ಒಂದಲ್ಲ ಒಂದು ರೀತಿಯ ಆದಾಯವನ್ನು ತರ್ತಕ್ಕಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಜಲಶಕ್ತಿಯ ಮಂತ್ರಿಯಾಗಿ, ರೈಲ್ವೆ ಇಲಾಖೆಯ ಮಂತ್ರಿಯಾಗಿ 14 ರಾಜ್ಯಗಳನ್ನು ನಾನು ಈಗಾಗಲೇ ರಿವ್ಯೂ ಮಾಡಿದ್ದೇನೆ. ಆ 14 ರಾಜ್ಯಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ ಶಿವಣ್ಣವರೇ, ಒಳ್ಳೆಯ ಗಾಳಿ, ಒಳ್ಳೆಯ ರಸ್ತೆ, ಒಳ್ಳೆಯ ಕುಡಿಯೋ ನೀರು, ಆರೋಗ್ಯಕರವಾದ ಬೆಳವಣಿಗೆಗೆ ವಿದ್ಯೆ, ಇದೆಲ್ಲಕ್ಕೂ ಆದ್ಯತೆ ಕೊಟ್ಟಿರೋದು ನೋಡಿದಾಗ ನನಗನ್ನಿಸ್ತದೆ 2-3 ವರ್ಷದಲ್ಲಿ ಭಾರತೀಯರು ನಾವು ರಾಷ್ಟ್ರದ ವಿಶ್ವದ ಭೂಪಟದಲ್ಲಿ 1 ತಪ್ಪು 2ನೇ ಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಕೂಡ ಸೂಚನೆಗಳಿರೋದ್ರಿಂದ ತಮ್ಮನ್ನು ಮನವಿ ಮಾಡೋಣ. ಇದಕ್ಕೆಲ್ಲ ಏನು ಖರ್ಚು ಮಾಡ್ತೀಯ? ಅದ್ರ ಬದಲಿಗೆ ಯಾವುದಾದ್ರು ಒಂದು ಸರ್ಕಾರಿ ಶಾಲೆಗೆ ಕೊಟ್ಟು ಒಂದು 10 ಜನ ಮಕ್ಕಳಿಗೆ ಏನಾದ್ರು ದಾರಿ ಮಾಡಿದ್ರೆ ಇದು ಜಾಸ್ತಿ ಮಾಡಿ. ಈ ಸಂದರ್ಭದಲ್ಲಿ ಉಚಿತವಾಗಿ ರಕ್ತದಾನ ಶಿಬಿರ ಮತ್ತು ಹಲವು ಆರೋಗ್ಯ ತಪಾಸಣೆಗಳನ್ನು ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದೇವೆ ಮತ್ತು ಸೋಮಣ್ಣನವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ 74 ವಿವಿಧ ಸಸಿಗಳನ್ನು ನೆಟ್ಟು ವಿಶಿಷ್ಟವಾಗಿ ಆಚರಿಸುತ್ತಿದ್ದೇವೆ ಎಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ದನಿಯಾ ಕುಮಾರ್, ಆದಷ್ಟು ತ್ವರಿತವಾಗಿ ತುಮಕೂರಿಗೆ ಮೆಟ್ರೋ ಬರುವಂತಹ ಕಾಮಗಾರಿಯನ್ನು ಸಹ ಯಶಸ್ವಿಗೊಳಿಸಲಿ ಎಂದು ಆಗ್ರಹಿಸಿದ್ದಾರೆ. ನಮ್ಮ ತುಮಕೂರು ಜನತೆ ಅಭಿನಂದನೆಗಳನ್ನ ತಿಳಿಸ್ತೇವೆ. ಇವೆಲ್ಲ 35 ದಿನದಲ್ಲಿ ಸಚಿವರಾಗಿ, ಬರೇ 35 ದಿನದಲ್ಲಿ ಏನನ್ನ ತುಮಕೂರು ಇತಿಹಾಸದಲ್ಲಿ ಯಾರನ್ನ ಸ್ವತಂತ್ರ ಬಂದಾಗಿಂದ ಕೂಡ ಇಷ್ಟೊಂದು ಅನುದಾನ ತಂದವರು ಅಂದರೆ ಅದು ವಿ ಸೋಮಣ್ಣವರು. ಏ ವಿ ಸೋಮಣ್ಣವ್ರಿಗೆ ನಾವು 1,75,000 ಮತವನ್ನು ಲೀಡನ್ನು ಕೊಟ್ಟು ಗೆಲ್ಸಿದ್ದೀವಿ. ಪ್ರತಿಯೊಂದು ಮತನೂ ಕೂಡ ಇವತ್ತು ಯಾವ ಮತನೂ ಕೂಡ ವೇಸ್ಟ್ ಆಗಿಲ್ಲ. ನಾವು ಹಾಕಿರೋ ಮತ ನಮಗೆ ಭಾಳಷ್ಟು ಹೆಮ್ಮೆ ಆಗ್ತಾ ಇದೆ. ಇವತ್ತು ಯಾರ್ಯಾರು ಸೋಮಣ್ಣ ಓಟ್ ಹಾಕಿಲ್ಲ ಪಾಪ ಅವರು ಹೊಟ್ಟೆ ಕಟ್ತಾರೆ, ಈಗ ನಾವು ಯಾಕೆ ಹಾಕಲಿಲ್ಲ ಅಲ್ಲ ಅದು. ಇವತ್ತು ಭಾಳಷ್ಟು ವ್ಯತ್ಯಾಸಗಳಿದ್ವು. ಅವರು ತುಮಕೂರಿಗೆ ಟಿಕೆಟ್ ತಂದಾಗ ಅವರು ಹೊರಗಡೆ ತಿಳಿದ್ರು, ಹೊರಗಡೆ ಇರೋದ್ರೆ ಅವ್ರು ಅಮೆರಿಕದವರು ಅಲ್ಲ,